ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿರುವ ಎಂಕೆ ಫಾಸ್ಟ್ನರ್ಸ್ ಕಂಪನಿಯಲ್ಲಿ ಕಳೆದ 20 ವರ್ಷಗಳಿಂದ ಕೆಲಸ ಮಾಡುತ್ತಿರುವ 70ಕ್ಕೂ ಹೆಚ್ಚು ಕಾರ್ಮಿಕರು ಸಂಬಳ ನೀಡುವಂತೆ ಕಾರ್ಖಾನೆ ಆಡಳಿತ ಮಂಡಳಿಯವರನ್ನು ಕೇಳಿದ್ದಕ್ಕೆ ದಿಢೀರನೆ ಕಾರ್ಮಿಕರನ್ನು ಕೆಲಸದಿಂದ ತೆಗೆದುಹಾಕಿದ್ದು, ಇದನ್ನು ಪ್ರಶ್ನಿಸಿ ಭಾರತೀಯ ಮಜ್ದೂರ್ ಸಂಘ ಮತ್ತು ಕಾರ್ಮಿಕರು ಜೊತೆಗೂಡಿ ಕಾಯಂ ಕಾರ್ಮಿಕರಿಗೆ ನ್ಯಾಯ ದೊರಕಿಸಿ ಕೊಡುವಂತೆ ಸರ್ಕಾರ ಮತ್ತು ಕಾರ್ಮಿಕ ಇಲಾಖೆಗೆ ಮನವಿ ಮಾಡಲಾಯಿತು. ಸತ್ಯ ಅಸತ್ಯಗಳನ್ನು ಪರಿಶೀಲಿಸಿದ ಸರ್ಕಾರ ಮತ್ತು ಕಾರ್ಮಿಕ ಇಲಾಖೆ ಎಲ್ಲಾ ಕಾರ್ಮಿಕರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವಂತೆ ಕಾರ್ಖಾನೆಯ ಆಡಳಿತ ಮಂಡಳಿಯವರಿಗೆ ಸರ್ಕಾರ ಸೂಚನೆ ನೀಡಲಾಗಿದೆ. ಆದರೆ ಕಾರ್ಖಾನೆಯ ಆಡಳಿತ ಮಂಡಳಿಯವರು ಕಾರ್ಮಿಕರಿಗೆ ಉದ್ಯೋಗ ನೀಡದೆ ಪೊಲೀಸರ ಮೂಲಕ ದರ್ಪ ತೋರಿಸುತ್ತಿದ್ದಾರೆ ಎಂದು ಭಾರತೀಯ ಮಜ್ದೂರ್ ಸಂಘದ ಎನ್ನಾಗಾರ ವೆಂಕಟೇಶ್ ಆರೋಪ ವ್ಯಕ್ತಪಡಿಸಿದರು. ಸರಿ ಸುಮಾರು 20-30 ವರ್ಷಗಳಿಂದ ಕಂಪ್ನಿ ನಡೀತಾ ಇದೆ. ನಮ್ಮ ಕಾಯಂ ಕೆಲಸಗಾರರು 15-20 ವರ್ಷ ಸರ್ವಿಸ್ ಆಗಿದೆ. ಈ ಕೋವಿಡ್ ಪೀರಿಯಡಲ್ಲಿ ಲಾಕ್ಡೌನ್ ಆದಮೇಲೆ ಅನ್ಲಾಕ್ ಆದಮೇಲಿಂದನೂ ಇವರಿಗೆ ಪೇಮೆಂಟ್ ಸಮೇತ ತಿಂಗಳಿಗೆ 500-1,000 ಈ ಥರ ಕೊಡ್ತಾಯಿದ್ರು. ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಎಲ್ಲರೂನು ಆಚೆ ಹಾಕಿದ್ದಾರೆ. ಕಾರ್ಮಿಕ ವಿರೋಧಿ ನೀತಿ ಅನುಸರಿಸಿದ್ರು. ಅದನ್ನೆಲ್ಲ ನಾವು ALC DLC ಕಾರ್ಮಿಕ ಇಲಾಖೆಯಲ್ಲಿ ಚಾಲೆಂಜ್ ಮಾಡಿದ್ದೀವಿ. ಸೊ ನಾವು 1 ತಿಂಗಳಿಂದ ಸತತ ನಮ್ಮ ಈ ಎಂಕೆ ಫಾಸ್ಟ್ನರ್ಸ್ ಮುಂದೆ ಭಾರತೀಯ ಮಜ್ದೂರ್ ಸಂಘದ ವತಿಯಿಂದ ನಾವು ಮುಷ್ಕರವನ್ನು ನೋಡಿದ್ದೀವಿ. ಸೊ ಆ ಮುಷ್ಕರ DLC ಅವ್ರ ಹತ್ರ ನಮ್ಮ ಕಾರ್ಮಿಕ ಇಲಾಖೆಗೆ ಹೋಗಿ ಕಾರ್ಮಿಕ ಇಲಾಖೆ ಸರ್ಕಾರ ಸ್ಟ್ರೈಕ್ನ ವಾಪಸ್ ತಗೊಂಡಿದೆ. ಅದರ ಅರ್ಥ ಏನಂದರೆ ನಿಮಗೆ ಕೆಲಸ ನಮಗೆ ಕೆಲಸ ಕೊಡಬೇಕು ಮತ್ತು ಕಾಯಂ ನೌಕರರಿಗೆ ವೇತನ ಕೊಡಬೇಕು. ಅದನ್ನು 15 ದಿವಸದಿಂದ ಈ ಕಂಪ್ನಿ ಮಾಲೀಕರು ಧಿಕ್ಕರಿಸಿ ನೌಕರಿಗೂ ಕಾರ್ಮಿಕರಿಗೆ ಕೆಲಸ ನಿರಾಕರಣೆ ಮಾಡಿದ್ದಾರೆ ಮತ್ತು ಅವ್ರಿಗೆ ಸಂಬಳ ಕೊಟ್ಟಿಲ್ಲ. ಹೀಗೆ ನಮ್ಮ ಪರ್ಮನೆಂಟ್ ಎಂಪ್ಲಾಯೀಸ್ನ ಬೀದಿಗೆ ಬಿಟ್ಟು ಗುತ್ತಿಗೆ ಕಾರ್ಮಿಕರು 120-130 ಜನ ಕೈಯಲ್ಲಿ ದುಡಿಸ್ಕೊಳ್ತಾ ಇದ್ದಾರೆ. ಇದು ಕಾರ್ಮಿಕ ವಿರೋಧಿ ನೀತಿ. ಹಾಗೆ ಮೊನ್ನೆ ನಮ್ಮ ಅಸಿಸ್ಟೆಂಟ್ ಲೇಬರ್ ಕಮಿಷನರ್ ಸಮೇತ ಖುದ್ದಾಗಿ MD ಅವರಿಗೆ ಫೋನ್ ಮಾಡಿ ನೀವು ಮಾಡ್ತಾ ಇರೋದು ಸರಿ ಇಲ್ಲ, ಇದು ಕಾರ್ಮಿಕ ವಿರೋಧಿ ನೀತಿ ಆಗುತ್ತೆ. ಅವರೆಲ್ಲ ಸಂಬಳಕ್ಕೆ ಎಲಿಜಿಬಲ್ ಇದ್ದಾರೆ ಮತ್ತು ನೀವು ಅವ್ರಿಗೆ ಕಡ್ಡಾಯವಾಗಿ ಕೆಲಸ ಕೊಡಲೇಬೇಕು ಅಂತ ಸಾರಾಸಗಟವಾಗಿ ಹೇಳಿದ್ದಾರೆ. ಆದರೂ ಈ ಕಾರ್ಮಿಕ ಪರವಾದ ಕಾನೂನು ಇದ್ರೂ ಇದನ್ನು ನಮ್ಮ ಕಂಪ್ನಿ ಮಾಲೀಕರು ವಿರೋಧ ಮಾಡ್ತಾ ಇದ್ದಾರೆ. ಇವರು ನಮ್ಮ ಭಾರತದ ನೆಲದಲ್ಲಿದ್ದಾರೆ ಇಲ್ಲ ಬೇರೆ ಕಾನೂನು ಅಳವಡಿಸ್ಕೊಂಡು ಈ ಕಂಪ್ನಿಯಲ್ಲಿ ಡ್ಯೂಟಿ ಮಾಡ್ತಾಯಿದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಸಾರ್ವಭೌಮತ್ವ ನಮ್ಮ ಭಾರತದಲ್ಲಿ ಕಾರ್ಮಿಕ ಕಾಯ್ದೆ ಎಲ್ಲ ಇಡೀ ನಮ್ಮ ಕರ್ನಾಟಕದಿಂದ ಡೆಲ್ಲಿ ತನಕ ಒಂದೇ ಕಾನೂನು ಇರೋದು ನಮ್ಗೆ ಗೊತ್ತಿದ್ದ ಮಟ್ಟಿಗೆ ಅದನ್ನು ಉಲ್ಲಂಘನೆ ಮಾಡಿ ಇವರು ನಮ್ಮ ಕಾರ್ಮಿಕರಿಗೆ ಕೆಲಸ ನಿರಾಕರಣೆ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ನಮ್ಮ ಎಲ್ಲ ಕಾರ್ಮಿಕರು ಒಳಗಡೆ ಕಾರ್ಮಿಕರಿದ್ದಾರೆ ಅಂತ ಹೇಳ್ತಾ ಇದ್ರಿ, ಜೊತೆಗೆ ಪೊಲೀಸರು ಕೂಡ ಸುಮಾರು ಒಂದು 50 ಜನ ಮೇಲೆ ಹೋಗಿದ್ದಾರೆ ಅಂತ ಹೇಳಿದ್ರಿ ಸರ್. ಇಲ್ಲಿ ಏನೇನು ನಡೆದಿದೆ ಎಲ್ಲ ನಮ್ಮ ಪೊಲೀಸ್ ಇಲಾಖೆಯವ್ರು ಗೊತ್ತಿದೆ. ಇಲ್ಲಿ ನಮಗೆ ಪೇವರ್ ನಮ್ಮ ಕಾರ್ಮಿಕರ ಪರವಾಗಿ ಕಾನೂನಿನದು ಅವ್ರಿಗೂ ಗೊತ್ತಿದೆ. ಸೊ ಇವತ್ತಿನ ದಿವಸ ಏಕಾಏಕಿ 20-30 ಜನ ಇಲ್ಲಿ ಕಂಪ್ನಿ ಒಳಗಿದ್ದಾರೆ. ಅದೇ ನಮಗಂತ ಏನು ಗೊತ್ತಿಲ್ಲ. ಅಲ್ಲಿ ನಮ್ಮ ಲೇಬರ್ ಕಮಿಷನರ್ ಮುಂದೆ ಅವರೂ ಪೊಲೀಸ್ ಇಲಾಖೆಯಿಂದನೂ ಒಬ್ಬರು ಪೇದೆಯನ್ನು ಕಳಿಸ್ಕೊಟ್ಟಿದ್ರು. ಅದು ನಮ್ಗೆ ಸ್ವಾಗತಾರ್ಹ, ಯಾಕಂದರೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗಲಿ ಅಂತ ಕಳಿಸ್ಕೊಟ್ಟಿದ್ರು. ಅವ್ರ ಮುಂದೆನೇ ಲೇಬರ್ ಕಮಿಷನರ್ ಅವರು MD ಖುದ್ದಾಗಿ ಫೋನ್ ಮಾಡಿ ಮಾತಾಡಿದ್ದೀನಿ, ಅವರು ಕೇಳಿಸ್ಕೊಂಡಿದ್ದಾರೆ. ಸೊ ಹೌದು, ಇಷ್ಟೆಲ್ಲ ನಿಮ್ಮ ಪರ್ವ ಕಾನೂನು ಇದ್ರು ಇವ್ರು ಯಾಕೆ ನಿಮ್ಮನ್ನು ನಿರಾಕರಣೆ ಮಾಡಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಇವತ್ತು ಏಕಾಏಕಿ ನಾವೆಲ್ಲ ಕೆಲಸಕ್ಕೆ ಹೋದಾಗ ಇಷ್ಟು ಜನ ಪೊಲೀಸರು ಒಳಗಿದ್ದಾರೆ, ಅದು ನಮ್ಮ ಅವರ ಅರ್ಥ ನಮ್ಗೇನು ಅನ್ನೋದು ಗೊತ್ತಾಗಿಲ್ಲ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ವೆಚ್ಚ ವೆಂಕಟೇಶ್ ಅಂತ, ನಮ್ಮ ಬೆಂಗಳೂರು ಮಜ್ದೂರ್ ಸಂಘದ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷ. ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, COVID-19 ಸಂದರ್ಭದಲ್ಲಿ ನಮ್ಮ ದೇಶಾದ್ಯಂತ ಎಲ್ಲ ಪ್ರಜೆಗಳು, ಪ್ರತಿಯೊಬ್ಬ ಜವಾಬ್ದಾರಿಯುತ ಜನಗಳೆಲ್ಲರೂ ಎಲ್ಲ ಕಷ್ಟದಲ್ಲಿರ್ತಕ್ಕಂಥ ಜನಗಳಿಗೆ ಸಹಾಯ ಮಾಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಕಂಪನಿನ ನಂಬಿಕೊಂಡು ಈ ಕಂಪನಿ ಏಳಿಗೆಗೋಸ್ಕರ ದುಡಿದಂಥ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂಥ ಒಂದು ನ್ಯಾಯವನ್ನು ಒದಗಿಸದೆ ಗುತ್ತಿಗೆ ಕಾರ್ಮಿಕರನ್ನ ಒಳಗಡೆ ತಂದು ಇವ್ರನ್ನ ಬೀದಿಗೆ ಹಾಕಿದ್ದಾರೆ. ಇದು ನ್ಯಾಯಬದ್ಧದ್ದಲ್ಲ, ಇದು ಕಾರ್ಮಿಕ ವಿರೋಧ ನೀತಿ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಮಾಧ್ಯಮದ ಮುಖಾಂತರ ಈ ನಮ್ಮ MK ಫಾಸ್ಟ್ನರ್ಸ್ ಮಾಲೀಕರ ವಿರುದ್ಧ ಈ ಘಂಟಾಘೋಷವಾಗಿ ಖಂಡಿಸ್ತೀವಿ ಈ ಒಂದು ಚಟುವಟಿಕೆನ. ಹಾಗಾಗಿ ಇದು ನ್ಯಾಯಬದ್ಧವಾದಂಥ ಕೆಲಸ, ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ದೀವಿ, ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಈ ನ್ಯಾಯ ಸಿಗಲಿಲ್ಲ ಅನ್ನೋ ಪಕ್ಷದಲ್ಲಿ ಎಲ್ಲ ಸ್ಥಳೀಯರನ್ನು ಕರೆಸಿ ಎಲ್ಲ ಒಂದು ನ್ಯಾಯಪರ ಒಂದು ಹೋರಾಟವನ್ನು ಇನ್ನೂ ಉಗ್ರವಾಗಿ ಹೋರಾಟನ ನಾವು ಮಾಡೋದಿದ್ದೀವಿ. ಕಂಪನಿ ಒಳಗಡೆ ಯಾಕೆ ಪೊಲೀಸರು ನಿಲ್ಸ್ಕೊಂಡಿದ್ದಾರೆ? ಕಂಪನಿ ಒಳಗಡೆ ಈಗ ನಮಗೆ ಒಂದು ಮಾಹಿತಿ ಇಲ್ಲದೆ ಕಂಪನಿ ಒಳಗಡೆ ಅವ್ರು ಕರೆಸ್ಕೊಂಡಿರೋಂಥದ್ದು. ಈಗ ನಾವು ಯಾವುದೇ ಗಲಾಟೆ ಮಾಡಿಲ್ಲ, ಯಾವುದೇ ರೀತಿಯಾದಂಥ ಒಂದು ದಂಧೆ ಮಾಡಿಲ್ಲ, ಅಥವಾ ಯಾರಿಗೂ ಹೊಡೆದಿಲ್ಲ ಬಡ್ದಿಲ್ಲ. ಶಾಂತಿಯುತವಾಗಿ ನಮ್ಮ ಕಾಯಕ ಏನಿದೆ ಆ ನಿತ್ಯದ್ದು ಆ ಪ್ರಕಾರವಾಗಿ ಯಂತ್ರದ ಮುಂದೆ ನಮ್ಮ ಕಾರ್ಮಿಕರು ನಿಂತಿದ್ದಾರೆ, ಕೆಲಸ ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ, ಆದರೆ ಕೆಲಸನೂ ಕೂಡ ಕೊಟ್ಟಿಲ್ಲ. ಹಾಗಾಗಿ ಪೊಲೀಸರು ಅದು ಏನು ಮಾಡ್ತಾ ಇದ್ದಾರೆ, ಯಾಕೋ ನಮಗೆ ಒಂದು ಇದಿಲ್ಲದೆ ಒಂದು ಸಹಕಾರವನ್ನು ಕೊಡದೆ ಅವ್ರ ಪರ ನಿಂತಿದೆ ಅಂತ ಅನ್ನಿಸ್ತಾ ಇದೆ ನನಗೆ. ಅದು ಮುಂದೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತೇಳಿ.
ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನ್ಯಾಯ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ಉಗ್ರ ಹೋರಾಟ ಅಂತೂ ಮಾಡೇ ಮಾಡ್ತೀವಿ. ಈಗಾಗಲೇ ಏನು ಎಂ ಕೆ ಫ್ಯಾಸಿನೇಟ್ ಈ ಕಂಪ್ನಿ ಈಗಾಗಲೇ ಒಂದು ಇಲ್ಲಿ ಪರ್ಮನೆಂಟ್ ಎಂಪ್ಲಾಯೀಸ್ನ ಏನೊಂದು ಆಚೆ ಹಾಕಿದ್ದಾರೆ, ಹಾಗೂ ಗುತ್ತಿಗೆ ಕಾರ್ಮಿಕರನ್ನ ಏನು ಒಳಗೆ ಕರ್ಕೊಂಡಿದ್ದಾರೆ. ಈಗಾಗಲೇ ಇದು ಕಾನೂನು ಪ್ರಕಾರ ಇದು ಬಾಹಿರ. ಈಗಾಗಲೇ ಕಾನೂನು ಹೋರಾಟ ನಾವು ಆಗಲೇ ಮಾಡ್ತಾ ಇದ್ದೀವಿ. ಒಬ್ಬ ವಕೀಲನಾಗಿ ನಾನಿದು ಸ್ಪಷ್ಟಪಡಿಸ್ತಾ ಇದ್ದೀನಿ ಕಂಪ್ನಿಗೆ, ಇನ್ನು ಮುಂದೆ ಇನ್ನೂ ತೀವ್ರವಾಗಿರುತ್ತೆ. ಈಗಾಗಲೇ ಸಕಲ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಿ. ಒಂದು ಮಜೂರ್ ಭಾರತೀಯ ಮಜೂರ್ ಸಂಘ ವತಿಯಿಂದ, ಹಾಗೂ ಇಲ್ಲಿ ಸ್ಥಳೀಯರು ಏನಿಲ್ಲಿ ಎಲ್ಲ ಕಾರ್ಮಿಕರು ಏನಿದ್ದಾರೆ, ಒಂದು ಪರ್ಮನೆಂಟ್ ಕಾರ್ಮಿಕರು, ಸೊ ಅವ್ರ ಪರವಾಗಿ ಎಲ್ಲರೂ ನಿಲ್ತಾ ಇದ್ದೀರಿ, ನಾವೆಲ್ಲ ಜೊತೆಯಲ್ಲಿರ್ತೀರಿ. ಹಾಗೆ ಈಗ ಏನೊಂದು ಲೇಬರ್ ಕಮಿಷನರ್ ಏನೊಂದು ಆರ್ಡ್ರ್ ಮಾಡಿದ್ದಾರೆ ಅದನ್ನು ಈಗಾಗಲೇ ವಯೊಲೇಟ್ ಮಾಡಿದ್ದಾರೆ ಅವರು. ಸೊ ಎಲ್ಲ ಎಂಪ್ಲಾಯೀಸ್ನು ಒಳಗೆ ಕರ್ಕೊಬೇಕು. ಏನೀಗ ಈ ಕೋವಿಡ್ ಪರಿಸ್ಥಿತಿಯಲ್ಲಿ ಯಾರನ್ನೂ ತೆಗೆದಾಕಬಾರ್ದು ಅಂತ ಒಂದು ಸ್ಟ್ರಿಕ್ಟಾಗಿ ಒಂದು ಕಾನೂನು ಏನು ಮಾಡಿದ್ದಾರೆ, ಬಟ್ ಅದನ್ನು ವಯೊಲೇಷನ್ ಮಾಡಿದ್ದಾರೆ. ಸೊ ಇದಕ್ಕೆ ಮುಂದಿನ ದಿನದಲ್ಲಿ ತಕ್ಕ ಉತ್ತರ ಕೊಡ್ತೀರಿ ಕಾನೂನು ರೀತಿಯಲ್ಲಿ. ಸರ್, ಅಂದರೆ ಇವಾಗ ಆ್ಯಕ್ಟ್ ಏನು ಹೇಳುತ್ತೆ, ಅವ್ರನ್ನ ಕಾನೂನು ತಗೋಬೇಕಂತ ಹೇಳುತ್ತೆ ಅಥವಾ ಏನು? ಸೊ ಅದು ಏನು ಲೇಬರ್ ಕಮಿಷನರ್ ಅವರು ಏನೊಂದು ಆರ್ಡ್ರ್ ಮಾಡಿದ್ದಾರೆ, ಸೊ ಆ್ಯಸ್ ಪರ್ ಇದು ಏನದು ಲೇಬರ್ ಲೀಗಲ್ ಇದ್ರ ಪ್ರಕಾರ, ಸೊ ಅಂದರೆ ಇವರು ಕಂಪನಿ ಪ್ಲಸ್ ಇವರು ಸಂಘ ಪ್ಲಸ್ ಲೇಬರ್ಸ್ ಎಲ್ಲ ಕೂತ್ಕೊಂಡು ಒಂದು ಡಿಸಿಷನ್ಗೆ ಬಂದಿದ್ದಾರೆ. ಸೊ ಆ ಡಿಸಿಷನ್ ಪ್ರಕಾರ, ಸೊ ಸದ್ಯಕ್ಕೆ ಅಟ್ ಪ್ರೆಸೆಂಟು ಯಾರನ್ನೂ ಹೊರಗಾಕೋದು ಬೇಡ, ಬಿಕಾಸ್ ಗೌರ್ಮೆಂಟ್ ಡೈರೆಕ್ಷನ್ ಇದೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ ಇದೆ ಈ ಕೋವಿಡ್ ಈ ಸಂದರ್ಭದಲ್ಲಿ ಯಾರನ್ನೂ ಹೊರಗೆ ಹಾಕಬಾರ್ದು ಅಂತ. ಸೊ ಅದ್ರ ಪ್ರಕಾರನೇ ಕಮಿಷನರ್ ಅವರು ಆರ್ಡ್ರ್ ಮಾಡಿದ್ದಾರೆ, ಬಟ್ ಅದನ್ನು ವಯೊಲೇಷನ್ ಮಾಡಿದ್ದಾರೆ. ಸೊ ಅದು ಇನ್ನೂ ನನಗೆ ಪೇಪರ್ಸ್ ಬಂದಿಲ್ಲ, ಬಂದಿದ ತಕ್ಷಣ ನಾವು ಖಂಡಿತವಾಗ್ಲೂ ಅದು ಕಾನೂನು ಹೋರಾಟ ಇನ್ನು ಸದ್ಯದಲ್ಲೇ ನಾವು ಶುರು ಮಾಡ್ತಾ ಇದ್ದೀವಿ.